ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ರಂಜಸ್ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಸ್ಕಿನ್ ಬ್ರೈಟ್ನಿಂಗ್ ಪೌಡರ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾವು ಬಾತ್ ಪೌಡರಾಗೂ ಯೂಸ್ ಮಾಡ್ಬೋದು ಫೇಸ್ ಆ್ಯಂಡ್ ಬಾಡಿಗೆ. ಸೊ 1 ವೀಕ್ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಯೂಸ್ ಮಾಡಿದರೆ ಸೊ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ಬಿಫೋರ್ 1 ವೀಕ್ ಫೇಸ್ ಹೇಗಿತ್ತು, ಆಫ್ಟರ್ 1 ವೀಕ್ ಫೇಸ್ ಹೇಗಿದೆ ಅಂತ. ಈ ಫೇಸ್ ಪ್ಯಾಕನ್ನು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಈ ಫೇಸ್ ಪ್ಯಾಕನ್ನು ಮಾಡೋದಕ್ಕೆ ನಮಗೆ ಫಸ್ಟ್ ಬೇಕಾಗಿರೋದು 2 ಟೇಬಲ್ಸ್ಪೂನ್ ಕಡಲೆ ಹಿಟ್ಟು. ಕಡಲೆ ಹಿಟ್ಟಿಂದ ಏನು ಬೆನಿಫಿಟಪ್ಪ ಅಂದರೆ ಫೇಸಲ್ಲಿರೋ ಹೇರ್ಸನ್ನು ಕಮ್ಮಿ ಮಾಡುತ್ತೆ, ಹಾಗೆ ಫೇಸನ್ನು ಗ್ಲೋ ಮಾಡುತ್ತೆ, ಪಿಂಪಲ್ಸನ್ನು ಕೂಡ ಕಡಲೆ ಹಿಟ್ಟು ಕಡಿಮೆ ಮಾಡುತ್ತೆ. ನೆಕ್ಸ್ಟು 1 ಟೇಬಲ್ಸ್ಪೂನ್ ಹೆಸರುಕಾಳು ಪೌಡರ್. ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರೋದ್ರಿಂದ ಫೇಸನ್ನು ಬ್ರೈಟ್ ಮಾಡುತ್ತೆ, ಹಾಗೆ ಪಿಂಪಲ್ಸ್ ಹಾಗೆ ಡಾರ್ಕ್ ಸ್ಪಾಟನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ 1 ಟೇಬಲ್ಸ್ಪೂನ್ ಸ್ಯಾಂಡಲ್ವುಡ್ ಪೌಡರ್. ಸ್ಯಾಂಡಲ್ವುಡ್ ಪೌಡರ್ ಫೇಸ್ ಡ್ರೈನೆಸ್ನ ಕಡಿಮೆ ಮಾಡುತ್ತೆ, ಪಿಂಪಲ್ಸನ್ನು ಕಡಿಮೆ ಮಾಡುತ್ತೆ, ಹಾಗೆ ಫೇಸ್ನ ಗ್ಲೋ ಮಾಡುತ್ತೆ. ನೆಕ್ಸ್ಟ್ 1 ಟೇಬಲ್ಸ್ಪೂನ್ ರೋಸ್ ಪೆಟಲ್ ಪೌಡರ್. ರೋಸ್ ಪೆಟಲ್ ಪೌಡರ್ ಫೇಸಲ್ಲಿರೋ ಆಯಿಲ್ನ ಕಡಿಮೆ ಮಾಡುತ್ತೆ, ಹಾಗೆ ಫೇಸ್ನ ಬ್ರೈಟ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಕ್ಲೆನ್ಸರ್ ಆಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟು 1/2 ಟೇಬಲ್ಸ್ಪೂನ್ ವೈಟ್ ಟರ್ಮರಿಕ್ ಪೌಡರ್. ವೈಟ್ ಟರ್ಮರಿಕ್ ಪೌಡರ್ ಫೇಸಲ್ಲಿರೋ ಪಿಂಪಲ್ಸನ್ನು ಕಡಿಮೆ ಮಾಡುತ್ತೆ, ಪಿಂಪಲ್ಸ್ ಮಾರ್ಕ್ಸನ್ನು ಹಾಗೆ ಡಾರ್ಕ್ ಸ್ಪಾಟನ್ನು ಕಡಿಮೆ ಮಾಡುತ್ತೆ, ಹಾಗೆ ಫೇಸಲ್ಲಿರೋ ಹೇರ್ಸನ್ನು ರಿಮೂವ್ ಮಾಡುತ್ತೆ, ಫೇಸ್ನ ಗ್ಲೋ ಮಾಡುತ್ತೆ. ನಾನು ತೊಗೊಂಡಿರೋ ವೈಲ್ಡ್ ಟರ್ಮರಿಕ್ ಪೌಡರ್ ಇದು. ಸೊ ಈ ಪೌಡರ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯಾರಿಗಾದರೂ ಬೇಕು ಅಂದರೆ ತೊಗೊಳ್ಳಿ. ನೆಕ್ಸ್ಟು ನಾನಿಲ್ಲಿ ರಾ ಮಿಲ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ, ಹಸಿ ಹಾಲು. ನಿಮ್ಮ ಫೇಸ್ ಏನಾದರೂ ಡ್ರೈ ಇದ್ದರೆ, ಕಾಂಬಿನೇಷನ್ ಸ್ಕಿನ್ ಆಗಿದ್ದರೆ, ನಾರ್ಮಲ್ ಸ್ಕಿನ್ ಆಗಿದ್ದರೆ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲ ನಮ್ಮದು ತುಂಬ ಡ್ರೈ ಆಯಿಲ್ ಸ್ಕಿನ್ ಆಗಿದ್ದರೆ ವಾಟರಿಂದ ಪೇಸ್ಟ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿ. ಸೊ ಈ ಫೇಸ್ನ ಬೆನಿಫಿಟ್ ಏನಪ್ಪ ಅಂದರೆ ಫೇಸಲ್ಲಿರೋ ಪಿಂಪಲ್ಸನ್ನು ಕಡಿಮೆ ಮಾಡುತ್ತೆ, ಪಿಂಪಲ್ಸ್ ಮಾರ್ಕ್ಸನ್ನು ಕಡಿಮೆ ಮಾಡುತ್ತೆ, ಡಾರ್ಕ್ ಸ್ಪಾಟನ್ನು ಕಡಿಮೆ ಮಾಡುತ್ತೆ, ಹಾಗೆ ಫೇಸ್ನ ಕ್ಲಿಯರ್ ಮಾಡುತ್ತೆ, ಹಾಗೆ ಸ್ಕಿನ್ನನ್ನು ವೈಟ್ ಮಾಡುತ್ತೆ ಆ್ಯಂಡ್ ಸ್ಪಾಟ್ಲೆಸ್ ಕ್ಲಿಯರ್ ಸ್ಕಿನ್ನನ್ನು ಕೊಡುತ್ತೆ, ಹಾಗೆ ಫೇಸ್ನ ಸ್ಮೂತ್ ಮಾಡುತ್ತೆ, ಫೇಸಲ್ಲಿರೋ ಟ್ಯಾನ ರಿಮೂವ್ ಮಾಡುತ್ತೆ ಆ್ಯಂಡ್ ಇದು ಒಂದು ಬ್ಲೀಚಿಂಗ್ ಆಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಈ ಫೇಸ್ ಪೌಡರ್ನ ನಾವು ಬಾತ್ ಪೌಡರಾಗೂ ಯೂಸ್ ಮಾಡ್ಬೋದು ಡೈಲಿ ಆ್ಯಂಡ್ 1 ವೀಕಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.